ವಿಶೇಷ ಅಗತ್ಯವುಳ್ಳ ವಿಕಲಚೇತನ ಮಕ್ಕಳ ವೈದ್ಯಕೀಯ ಮೌಲ್ಯಾಂಕನ ಶಿಬಿರ ಬಿಆರ್ಸಿ ಕಲಬುರಗಿ ಉತ್ತರ ವಲಯ ಆಸಿಫ್ ಗಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಆಯೋಜನೆ ಭೀಮಳ್ಳಿ ತಾಲೂಕಾ ಪಂಚಾಯತ್ ಉಪಚುನಾವಣೆ 1152 ಮತಗಳಿಂದ ಬಿಜೆಪಿಯ ಅಂಜನಾ ಮಲ್ಲಿನಾಥ್ ಜಯಭೇರಿ युवकन मई मेले पेट्रोल सुरिदु बेंकि शेकड़ा 40% सुट्टु गायगळागिरुव मोहम्मद सरकारी आस्पत्रेगे दाखलु हेरूर के ग्रामद सरकारी शालेय शिक्षकियन्नु अमानत्तु माडुवंते आग्रह भारतीय दलित पैंथर ओक्कूटदिंद जिल्ला पंचायत कचेरी मुंदे प्रतिभटने जुलाई 8 चैतन्यमयी आर्ट ग्यालरियल्ली चित्रकला प्रदर्शन बळ्ळारी जिल्लेय युव कलाविद रमेशप्प अवरिंद प्रदर्शन आयोजने सुदी समयक्के स्वागत नानु अश्विनी एन केसरेड्डी विशेष अगत्यवुळ्ळ विकलचेतन मक्कळ वैद्यकीय मौल्यांकन शिबिर जरुगितु सर्व शिक्षण अभियान राष्ट्रीय माध्यमिक शिक्षण अभियान जिला पंचायत कलबुर्गी क्षेत्र शिक्षणाधिकारी तालूकु योजना समन्वय अधिकारी कार्यालय कलबुर्गी उत्तर वलयद वतियिंद 2017-18 सालिन विशेष अगत्यवुळ्ळ विकलचेतन मक्कळ वैद्यकीय मौल्यांकन शिबिरवु दिनांक 5/7/2017 रंदु बेळगे 10 गंटेगे कलबुर्गी उत्तर वलयद बीआरसी यल्लि जरुगितु दिव्यांग मक्कळिगू मत्तु पालकरिगू कार्यक्रम पाल्गोंडंता शिक्षकरिगू इदर उद्घाटक सार्वजनिक शिक्षण इलाखे कलबुर्गी उपनिर्देशक शांतगौड़ पाटील आगमिसिदरु मुख्य अतिथिगळागि कलबुर्गी वैद्याधिकारी प्रमोद गुंडगुर्ति आगमिसिदरु अतिथिगळागि एपीसी आरएमएसए कलबुर्गी एचएस देशमुख प्रौढ़शाला शिक्षक संघ कलबुर्गी उत्तर वलयद अध्यक्ष डॉक्टर भीमसिंग राठोड कर्नाटक राज्य प्राथमिक शाला शिक्षक संघ कार्यदर्शी षण्बसप्प जोगद केबीएन आस्पत्रे वैद्यर डॉक्टर सुनील आगमिसिदरु सर्व शिक्षण अभियान राष्ट्रीय माध्यमिक शिक्षण अभियान योजन अड़ी 2017-18 शैक्षणिक वर्ष समन्वय शिक्षण अड़ी इडी जिलेद्यंत विकलचेतन मकड़ गुरुतिसि प्राथमिक प्रौढ़शाले वैद्यक मौल्यांकन शिबिव नाता ಒಟ್ಟು ಜಿಲ್ಲೆಯಲ್ಲಿ ಸುಮಾರು 2000 ಕ್ಕಿಂತಲೂ ಹೆಚ್ಚು ಮಕ್ಕಳನ್ನು ನಾವು ವಿಕಲಚೇತನ ಮಕ್ಕಳು ಅಂತ ಈ ವರ್ಷ ಗುರುತಿಸಿದ್ದೇವೆ ಇಷ್ಟು ಮಕ್ಕಳಿಗೆ ನಾವು ವಿಶೇಷವಾಗಿ 10 ತೆರನಾಗಿರತಕ್ಕಂತ ವಿಕಲತೆ ಇರೋದನ್ನ ಗಮನಿಸಿ ಅದಕ್ಕೆ ಸಂಬಂಧಿಸಿರತಕ್ಕಂತ ತಜ್ಞ ವೈದ್ಯರನ್ನು ನಾವು ಕಂಡು ಜಿಲ್ಲಾ ಆರೋಗ್ಯ ಇಲಾಖೆ ಹಾಗೂ ಜಿಲ್ಲಾ ಆಸ್ಪತ್ರೆಗಳಿಗೆ ನಾವು ಕೋರಿಕೆಯನ್ನು ಸಲ್ಲಿಸುವುದರ ಮೂಲಕ ನುರಿತ ವೈದ್ಯರುಗಳನ್ನು ನಾವು ಈ ವೈದ್ಯಕೀಯ ಒಂದು ಶಿಬಿರದಲ್ಲಿ
ಮಕ್ಕಳ ಒಂದು ತಪಾಸಣೆಗೋಸ್ಕರವಾಗಿ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತಿದೆ. ವಿಶೇಷವಾಗಿ ಇವತ್ತು ಕಲಬುರಗಿ ಉತ್ತರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಸಮನ್ವಯಾಧಿಕಾರಿಗಳ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ವಿಕಲಚೇತನ ಮಕ್ಕಳಿಗೆ ಇಡೀ ದಿನ ಇವತ್ತು ನಾವು ವೈದ್ಯಕೀಯ ಒಂದು ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 400ಕ್ಕೂ ಹೆಚ್ಚು ಮಕ್ಕಳು ಈ ಒಂದು ವೈದ್ಯಕೀಯ ಶಿಬಿರದಲ್ಲಿ ಪಾಲ್ಗೊಳ್ಳತಕ್ಕಂತಹ ಒಂದು ಗುರಿಯನ್ನು ಇಟ್ಟುಕೊಂಡು ನಾವು ಈ ತಪಾಸಣೆಯನ್ನು ಮಾಡ್ತಾ ಇದ್ದೇವೆ. ಹೀಗೆ ಬಂದಿರತಕ್ಕಂತಹ ಮಕ್ಕಳಿಗೆ ವೈದ್ಯರ ಒಂದು ಶಿಫಾರಸಿನ ಮೇಲೆಗೆ ವೈದ್ಯಕೀಯ ತಪಾಸಣೆಯ ನಂತರ ಆ ಮಕ್ಕಳಿಗೆ ಏನು ಅಗತ್ಯತೆ ಇದೆಯೋ ಸರ್ಜರಿ ಅಥವಾ ವಿಧಿ ಇನ್ನೂ ಬೇರೆ ತೆರನಾಗಿರ್ತಕ್ಕಂತಹ ಏಡ್ಸ್ ಆ್ಯಂಡ್ ಅಪ್ಲೈನ್ಸಸ್ ಅಂತಂದರೆ ಆ ಮಗುವಿಗೆ ಪೂರಕವಾಗಿರತಕ್ಕಂತಹ ಉಪಕರಣಗಳನ್ನು ಕೂಡ ನಾವು ಇದೇ ಯೋಜನೆಯಡಿಯಲ್ಲಿ ಒದಗಿಸಿಕೊಡತಕ್ಕಂಥ ಒಂದು ಕೆಲಸ ಶಿಕ್ಷಣ ಇಲಾಖೆಯಿಂದ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ಶಿಕ್ಷಣ ಹಕ್ಕು ಕಾಯ್ದೆಯ ಒಂದು ಅಡಿಯಲ್ಲಿ ಎಲ್ಲ ಮಕ್ಕಳು ಕೂಡ ಸರಿ ಸಮಾನವಾದಂಥ ಒಂದು ರೀತಿಯಲ್ಲಿ ಶಿಕ್ಷಣವನ್ನು ಪಡೆಯಬೇಕು ಅನ್ನತಕ್ಕಂಥ ಗುರಿಯನ್ನು ಇಟ್ಟುಕೊಂಡು ಈ ಸಮನ್ವಯ ಶಿಕ್ಷಣವನ್ನು ನಾವು ವೈದ್ಯಕೀಯ ತಪಾಸಣಾ ಶಿಬಿರದ ಮೂಲಕವಾಗಿ ಈ ವರ್ಷ ಉದ್ಘಾಟನಾ ನೆರವೇರಿಸಿ ಇಡೀ ವರ್ಷ ಬೇರೆ ಬೇರೆ ತೆರನಾಗಿರ್ತಕ್ಕಂಥ ಒಂದು ವೈದ್ಯಕೀಯ ಸಮನ್ವಯ ಶಿಕ್ಷಣದ ಒಂದು ಚಟುವಟಿಕೆಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ಪ್ರತಿಯೊಂದು ತಾಲೂಕು ಹಂತದಲ್ಲಿ ಫಿಸಿಯೋಥೆರಪಿ ಮಾಡತಕ್ಕಂಥದ್ದು ವಿಶೇಷ ಸಂಪನ್ಮೂಲ ಕೇಂದ್ರವನ್ನು ನಾವು ಪ್ರತಿ ತಾಲೂಕಿನಲ್ಲಿ ಸ್ಥಾಪನೆ ಮಾಡಿದ್ದು ಅಲ್ಲಿ ಮಕ್ಕಳಿಗೆ ಬೇಕಾಗಿರತಕ್ಕಂಥ ಉಪಕರಣಗಳನ್ನು ಅಲ್ಲಿ ನಾವು ಇಟ್ಟಿದ್ದೇವೆ. ಆ ಉಪಕರಣಗಳನ್ನು ಬಳಸಿಕೊಂಡು ಮಕ್ಕಳು ತಮ್ಮ ಒಂದು ನ್ಯೂನತೆಗೆ ಸಂಬಂಧಪಟ್ಟಿರುವಂಥ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಸುಮಾರು ಈ ವಾರದಲ್ಲಿ ನಾವು ಇಡೀ ಜಿಲ್ಲೆಯಾದ್ಯಂತ ಈ ವೈದ್ಯಕೀಯ ಶಿಬಿರವನ್ನು ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು ಸಮನ್ವಯ ಶಿಕ್ಷಣದ ಒಂದು ಪ್ರಮುಖವಾದಂತಹ ಒಂದು ಕಾರ್ಯಕ್ರಮ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ. ಅಮಾತೆಪ್ಪರವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಅಧ್ಯಕ್ಷತೆಯನ್ನ ಬಿಇಒ ಭರತರಾಜ್ ಸಾವಳಗಿ ಹಾಗೂ ಬಿಆರ್ಸಿ ಪಂಚಶೀಲ್ ಬೇನಾಳ್ ರವರು ವಹಿಸಿದ್ದರು. ಈ ಶಿಬಿರದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಿಕ್ಷಣ ಸಂಯೋಜಕರು ಮತ್ತು ಸಿಬ್ಬಂದಿ ವರ್ಗ, ಕಲಬುರಗಿ ಉತ್ತರ ವಲಯ ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು, ಬಿಆರ್ಪಿ, ಸಿಆರ್ಪಿ ಮತ್ತು ಬಿಐಇಆರ್ಟಿ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಕಲಬುರಗಿ ಉತ್ತರ ವಲಯದ ಇತರರು ಉಪಸ್ಥಿತರಿದ್ದರು. ಭೀಮಳ್ಳಿ ತಾಲೂಕಾ ಪಂಚಾಯತ್ ಉಪಚುನಾವಣೆಯಲ್ಲಿ ಬಿಜೆಪಿಯ ಅಂಜನಾ ಮಲ್ಲಿನಾಥ್ ಜಯಭೇರಿ ಬಾರಿಸಿದ್ದಾರೆ. ಭೀಮಳ್ಳಿ ತಾಲೂಕಾ ಪಂಚಾಯತ್ ಬೈ ಎಲೆಕ್ಷನ್ ನಲ್ಲಿ 1152 ಮತಗಳ ಅಂತರದಿಂದ ಭಾರತೀಯ ಜನತಾ ಪಕ್ಷದ ವತಿಯಿಂದ ಅಂಜನಾ ಮಲ್ಲಿನಾಥ್ ಅವರು ಜಯಭೇರಿಯನ್ನು ಬಾರಿಸಿದ್ದು, ಇದರ ಅಂಗವಾಗಿ ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಮಹಾತ್ಮ ಬಸವೇಶ್ವರ್ ಹಾಗೂ ಟೌನ್ ಹಾಲ್ ಎದುರುಗಡೆ ಇರುವ ಬಾಬು ಜಗಜೀವನ್ ರಾವ್ ಅವರ ಪುತ್ಥಳಿಗಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸಂಭ್ರಮಿಸಿದರು. ಪಂಚಾಯತಿಯ ಮರು ಚುನಾವಣೆ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅಂಜನಾ ಚೌರ್ಗಸ್ತಿಯವರು, ಸನ್ಮಾನ್ಯ ಶ್ರೀ ಶಾಸಕರಾದಂಥ ದತ್ತಾತ್ರೇಯ ಪಾಟೀಲ್ ರೇವರವರ ನೇತೃತ್ವದಲ್ಲಿ ಅವರ ಒಂದು ಕೃಪಾಪೋಷಿತ ಆಶೀರ್ವಾದದಲ್ಲಿ ಸುಮಾರು ಅಂಜನಾ ಚೌರ್ಗಸ್ತಿಯವರು ಎದುರಾಳಿ ಕಾಂಗ್ರೆಸ್ಗಿಂತಲೂ 1100 ಅಧಿಕ ಮತಗಳ ಅಂತರದಿಂದ ಜಯಭೇರಿ ಬಾರಿಸಿದ್ದಾರೆ. ಇದಕ್ಕೆ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಪ್ರಮುಖರು, ಎಲ್ಲ ಸಮಸ್ತ ಕಾರ್ಯಕರ್ತರು, ಅಲ್ಲದೆ ಭೀಮಳ್ಳಿ ಹಾಗೂ ಜಾಫರಾಬಾದ್ ಗ್ರಾಮದ ಎಲ್ಲ ಸಮಸ್ತ ಮತದಾರರ ಒಂದು ಆಶೀರ್ವಾದದಿಂದ ಈ ಕಾರ್ಯಕ್ರಮವಾಗಿದೆ. ಅದಕ್ಕೆ ನಮ್ಮ ಶಾಸಕರ ವತಿಯಿಂದ, ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಲೀಡರ್ ವತಿಯಿಂದ ತುಂಬ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಗುಲ್ಬರ್ಗ ದಕ್ಷಿಣ ಮತಕ್ಷೇತ್ರದ ಭೀಮಳ್ಳಿ ಗ್ರಾಮ ಪಂಚಾಯತಿಯ ತಾಲೂಕಾ ಪಂಚಾಯತಿಯ ಅಭ್ಯರ್ಥಿಯಾಗಿ ಅಂಜನಾ ಮಲ್ಲಿನಾಥ್ ಚೌರ್ಗಸ್ತಿ ಅವರು ಅಧಿಕ ಮತಗಳಿಂದ ಜಯಜಾಲಿಯಾಗಿರುತ್ತಾರೆ. ಅದರ ಕಾರಣ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಪ್ಪುಗೌಡರು ಹಾಗೂ ಎಲ್ಲ ಕಾರ್ಯಕರ್ತರು, ದತ್ತಾತ್ರೇಯ ಪಾಟೀಲ್ ಗೌಡರ ಅಭಿಮಾನಿಗಳ ಬಗ್ಗೆ ವಂದನೆ ಸಲ್ಲಿಸುತ್ತೇನೆ. ಭೀಮಳ್ಳಿ ಭೀಮಳ್ಳಿ ಜಾಫರಾಬಾದ್ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಅಭಿನಂದನೆ ಸಲ್ಲಿಸುತ್ತೇನೆ.
ಮಾರಿಗೆ ಬೋಲೋ ಭಾರತ ಮಾತಾ ಕೀ ಜೈ ಭಾರತೀಯ ಜನತಾ ಪಕ್ಷಕ್ಕೆ ಜೈ ಭಾರತೀಯ ಜನತಾ ಪಕ್ಷಕ್ಕೆ ಜೈ ಬೋಲೋ ಭಾರತ ಮಾತಾ ಕೀ ಇದೇ ವೇಳೆ ಮಾಜಿ ಶಾಸಕಿ ಶ್ರೀಮತಿ ಅರುಣಸಾಯಿ ಪಾಟೀಲ್ ರವರಿಗೂ ಕೂಡ ಮಾಲಾರ್ಪಣೆ ಮಾಡುವ ಮೂಲಕ ಅಂಜನಾ ಮಲ್ಲಿನಾಥನ್ ಅವರು ಸತ್ಕರಿಸಿದರು दक्षिण मत क्षेत्र बिम्मळिय तालूका पंचायत उपचुनाव मत बांधवरिगे बहळ ಬಹಳಂದ್ರೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಎಲ್ಲರೂ ಉಪಚುನಾವಣೆ ಗೆದ್ದಿಸ್ತಂದಿದ್ದಕ್ಕೆ ಎಲ್ಲರಿಗೆ ಧನ್ಯವಾದಗಳು ಹೇಳುತ್ತೇನೆ ದಕ್ಷಿಣ ಮತ ಕ್ಷೇತ್ರ ಶಾಸಕರಾದ ದತ್ತಾತ್ರೇಯ ರೇವರವರಿಗೆ ನೇತೃತ್ವದಲ್ಲಿ ನಾವು ಉಪಚುನಾವಣೆಯಲ್ಲಿ ಗೆದ್ದಿಸಿದ ತಮ್ಮೆಲ್ಲದ ಎಲ್ಲ ಮತದಾರರಿಗೆ ಧನ್ಯವಾದಗಳು ಈ ಸಂದರ್ಭದಲ್ಲಿ ಮಲ್ಲಿನಾಥ್ ಬೋರ್ಗಸ್ತೆ ಅಪ್ಪು ಕಣಕಿ ವಿಶಾಲ್ ದರ್ಗಿ ಸಂಗಮೇಶ್ ರಾಜೋಳೆ ಮನೋಹರ್ ಎಸ್ ಹಾಗರ್ಗಿ ಮನ್ನು ಹುದನೂರ್ ಖಾಜಾ ಹುಸೇನ್ ಆತನೂರ್ ರಾಮು ಗುಮಟೆ ಮಹಿಪತಿ ಮೂಲಭಾರತಿ ಮೊಹಮ್ಮದ್ ಯೂಸುಫ್ ಇಕ್ಬಾಲ್ ಬಾಜಿ ಡಾಕ್ಟರ್ ಮೋದಿನ್ ಪಟೇಲ್ ಹಾಗೂ ಅಪ್ಪಾಶಾ ಸೇರಿದಂತೆ ಇತರೆ ಅನೇಕ ಬೆಂಬಲಿಗರು ಉಪಸ್ಥಿತರಿದ್ದರು ಯುವಕನ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿರುವ ಘಟನೆ ಕಲಬುರಗಿಯಲ್ಲಿ ನಡೆದಿದೆ ಕಾಲೇಜಿನ ವಿಳಾಸ ಕೇಳುವ ನೆಪದಲ್ಲಿ ಬಂದ ನಾಲ್ವರು ಅಪರಿಚಿತ ವ್ಯಕ್ತಿಗಳು ಯುವಕನೊಬ್ಬನ ಮೈ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ಅಮಾನುಷ ಘಟನೆ ಕಲಬುರಗಿ ನಗರದಲ್ಲಿ ಇದು ನಡೆದಿದೆ ಕಲಬುರಗಿಯ ಮಿಲ್ಲತ್ ನಗರದ ನಿವಾಸಿ 22 ವರ್ಷದ ಮೊಹಮ್ಮದ್ ನೂರುದ್ದೀನ್ ಎಂಬ ಯುವಕನ ಮೇಲೆ ನಾಲ್ವರು ಅಪರಿಚಿತರು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಮರಣಹೊಂದಿದ್ದಾರೆ ಶೇಕಡಾ 40ರಷ್ಟು ಸುಟ್ಟ ಗಾಯಗಳಾಗಿರುವ ಮೊಹಮ್ಮದ್ ನೂರುದ್ದೀನ್ ಅನ್ನು ಕಲಬುರಗಿ ನಗರದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕಲಬುರಗಿ ನಗರದ ಗಂಜ ಪ್ರದೇಶದಲ್ಲಿರುವ ಬಂದೂಕುವಾಲಾ ಕಟ್ಟಿಗೆ ಅಡ್ಡದಲ್ಲಿ ಈ ಯುವಕ ಕೆಲಸ ಮಾಡುತ್ತಿದ್ದು ಕೆಲಸಕ್ಕೆ ಹೋಗಲೆಂದು ಕೆಸಿಟಿ ಕಾಲೇಜು ರಸ್ತೆಯಲ್ಲಿ ಬಸ್ಸಿಗಾಗಿ ಕಾಯುತ್ತಿದ್ದ ವೇಳೆ ಬೈಕ್ ಮೇಲೆ ಬಂದ ನಾಲ್ವರು ಅಪರಿಚಿತ ವ್ಯಕ್ತಿಗಳು ಇನಾಮದಾರ್ ಕಾಲೇಜು ಎಲ್ಲಿದೆ ಎಂದು ಮೊಹಮ್ಮದ್ ನೂರುದ್ದೀನ್ ಅನ್ನು ಕೇಳಿದ್ದಾರೆ ಆಗ ಯುವಕ ವಿಳಾಸ ಹೇಳಿದಾಗ ಕಾಲೇಜು ತೋರಿಸುವಂತೆ ನಡೆಯಲು ಜೊತೆಗೆ ಕರೆದುಕೊಂಡು ಹೋಗಿ ಹಾಗರಗ ರಸ್ತೆಯಲ್ಲಿರುವ ಇನಾಮದಾರ್ ಕಾಲೇಜು ಹಿಂದೆಗಡೆ ಕರೆದುಕೊಂಡು ಹೋಗಿ ಮೈ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ ಎಂದು ತಿಳಿದುಬಂದಿದೆ ಮೊಹಮ್ಮದ್ ನೂರುದ್ದೀನ್ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿರುವುದಕ್ಕೆ ಕಾರಣ ತಿಳಿದುಬಂದಿಲ್ಲ ಸುದ್ದಿ ತಿಳಿದು ಎಂಬಿ ನಗರ ಪೊಲೀಸ್ ಠಾಣೆ ಪಿಐ ಶಾಂತಿನಾಥ್ ಪಿಎಸ್ಐ ಪರಶುರಾಮ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎಂಬಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆದಿದೆ ಜುಲೈ 8ರಂದು ಚೈತನ್ಯಮಯಿ ಆರ್ಟ್ ಗ್ಯಾಲರಿಯಲ್ಲಿ ಚಿತ್ರಕಲಾ ಪ್ರದರ್ಶನ ನಡೆಯಲಿದೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ವಿಶ್ವೇಶ್ವರಯ್ಯ ನಗರದ ಚೈತನ್ಯಮಯಿ ಆರ್ಟ್ ಗ್ಯಾಲರಿಯಲ್ಲಿ ಯುವ ಕಲಾವಿದ ರಮೇಶಪ್ಪರವರ ಕಲಾಕೃತಿಗಳ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಯುವ ಕಲಾವಿದ ರಮೇಶಪ್ಪರವರು ಬಳ್ಳಾರಿ ಜಿಲ್ಲೆಯ ಶಿರಗುಪ್ಪ ತಾಲೂಕಿನ ಗದ್ದೆ ವೀರಾಪುರ ಗ್ರಾಮದವರಾಗಿದ್ದು ಕಲರ್ಸ್ ಆಫ್ ಸ್ಟ್ರೋಕ್ ಶೀರ್ಷಿಕೆಯ ನಿಸರ್ಗದ ಕಲಾಕೃತಿಗಳ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನವು ಬೆಂಗಳೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಧನಸಹಾಯದೊಂದಿಗೆ ಜುಲೈ 8ರಿಂದ ಜುಲೈ 10ರವರೆಗೆ ನಡೆಯಲಿದೆ ಜುಲೈ 8ರಂದು ಮುಂಜಾನೆ 10 ಗಂಟೆಗೆ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ
ಸಂಘದ ಅಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್ ಅವರು ಈ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನವನ್ನು ಉದ್ಘಾಟಿಸಿದ್ದಾರೆ. ಸಿಂಧನೂರು ನೂತನ ಲಲಿತ ಕಲಾ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ರಮೇಶ್ ಸಜ್ಜನ್ ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಕಲಬುರಗಿಯ ಹಿರಿಯ ಚಿತ್ರಕಲಾವಿದ ಮತ್ತು ಚೈತನ್ಯಮಯಿ ಆರ್ಟ್ ಗ್ಯಾಲರಿಯ ನಿರ್ದೇಶಕರಾದ ಡಾಕ್ಟರ್ ಎಸ್ ಪಾಟೀಲ್ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಈ ಚಿತ್ರಕಲಾ ಪ್ರದರ್ಶನವು ಜುಲೈ 8 ರಿಂದ 10 ರವರೆಗೆ ಮುಂಜಾನೆ 11 ಗಂಟೆಯಿಂದ ಸಂಜೆ 6 ರವರೆಗೆ ತೆರೆದಿರುತ್ತದೆ. ಚಿತ್ರಕಲಾವಿದರು, ಕಲಾಸಕ್ತರು, ಕಲಾಪ್ರೇಮಿಗಳು ಹಾಗೂ ಸಾರ್ವಜನಿಕರು ಈ ಪ್ರದರ್ಶನವನ್ನು ವೀಕ್ಷಿಸಬಹುದಾಗಿದೆ. ಇದು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.